ಇಡ್ಲಿ ಫ್ರೈ. ಜೀರಾ, ಸಾಸಿವೆ, ಚಿಲ್ಲಿ, ಆನಿಯನ್ ಟು, ಎರಡು ಆನಿಯನ್, ಫ್ರೈ ಮಾಡಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರೋದು. ಆನಿಯನ್ ಯಾವಾಗಲೂ ಫ್ರೈ ಮಾಡಿದ್ರೆ ಚೆನ್ನಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು ಕುಟ್ಬಿಟ್ಟು ಇದು ಮಾಡಿರೋದು, ಸ್ವಲ್ಪ ಮಿಕ್ಸ್ ಮಾಡಿ. ಟೊಮೆಟೊ ಎರಡು, ಹಾಕಿದ ತಕ್ಷಣ ಒಂದು ಸ್ಪೂನು ಉಪ್ಪು ಹಾಕ್ತೇವೆ, ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ ಅಂತ. ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಟೊಮೆಟೊ ಸ್ವಲ್ಪ ಮಾಗಬೇಕು, ಆಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಣ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಇಡ್ಲಿ ಫ್ರೈ. ಹಾಫ್ ಸ್ಪೂನು ಟರ್ಮರಿಕ್ ಧನಿಯಾ ಪೌಡರ್, ಇದು ಅರಿಶಿನ ಪೌಡರು, ಒಂದು ಸ್ಪೂನ್ ಧನಿಯಾ ಪೌಡರು, ತುಂಬ ಟೇಸ್ಟ್ ಬರುತ್ತೆ ಧನಿಯಾ ಪೌಡರ್ ಹಾಕಿ. ಒಂದು ಸ್ಪೂನು ಈಕ್ವಲಾಗಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬೇಯಬೇಕೀಗ. ಇವಾಗಲೇ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು. ಆದರೆ ಒಂದು ಹಾಫ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ಳಿ, ಟೇಸ್ಟು ನಿಮಗೆ ಬೇಕಾದರೆ ಆಪ್ಷನ್ಸು, ಇಲ್ಲಾಂದರೆ ಬೇಡ ನಾನು ಹಾಕೋತಾ ಇದ್ದೀನಿ. ತುಂಬ ಸ್ಪೈಸಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ ಈ ಟೈಮಲ್ಲಿ ಹಾಕ್ಲಾ, ಕರ್ಬೇವಿನ ಸೊಪ್ಪು ಹಾಕೋಬೇಕು ಲಾಸ್ಟು, ತುಂಬ ಫ್ಲೇವರ್ ಕೊಡುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೆರಡು ಸೆಕೆಂಡು ಫ್ರೈ ಆಗಬೇಕು ಇದು, ಇದೆಲ್ಲ ಸೇರ್ಕೋಬೇಕು ರಸದೊಳಗೆ. ಈಗ ಸಿಮ್ಮಲ್ಲೇ ಇಟ್ಕೋಬೇಕು. ನೋಡಿ ಬೇಕಾದರೆ ಚೆನ್ನಾಗಿ ಬೇಯಬೇಕಂದ್ರೆ ಒಂದು ಹಾಫ್ ಲೋಟ ನೀರು ಹಾಕ್ಕೊಂಡ್ರೆ ಸರಿ. ನಾನು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಹಿಂಗೆ ಬೇಯಿಸ್ತಾ ಇದ್ದೀನಿ, ಲಿಕ್ವಿಡ್ ಎಲ್ಲದಕ್ಕೂ ಸಮನಾಗಿ ಹೋಗಲಿ ಅಂತ ಹೇಳ್ಬಿಟ್ಟು. ನೀವು ಬೇಕಾದ್ರೆ ಹಾಕೋಬೋದು, ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇದ್ದರೆ ಹಾಗೆ ಮಾಡ್ಕೋಬೋದು. ನೋಡಿ ಈ ಥರ ಬಂದಿದೆ, ಎಣ್ಣೆ ತೇಲ್ತಾ ಇದೆ. ಈಗ ಏನು ಮಾಡೋದು, ಇಷ್ಟು ಇಡ್ಲಿ ಇದೆ ಅಲ್ಲ, ಇಡ್ಲಿನ ಇದ್ರೊಳಗೆ ಹಾಕ್ತೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ತೀನಿ, ಎಷ್ಟು ಲಿಕ್ವಿಡಿಯಾಗಿ ಟೇಸ್ಟಿ ಇರುತ್ತೆ. ಚಟ್ನಿ ಮತ್ತು ಸಾಂಬಾರಲ್ಲೇ ತಿನ್ನೋದು ಒಂದಿನ, ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳುಗಳಿಗೆಲ್ಲ ಇದೇ ಇಷ್ಟ, ಇಡ್ಲಿ ಮಾಡಿದಾಗೆಲ್ಲ ಸಂಜೆ ಹೊತ್ತು ಇಡ್ಲಿ ಫ್ರೈ ಮಾಡಿಕೊಡು ಅಮ್ಮ ಅಂತ ಹೇಳ್ತಾರೆ. ಹಾಕಿದ್ರೆ ಸ್ವಲ್ಪ ಪುದೀನಾನ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಆಯ್ತು. ಇಟ್ಸ್ ರೆಡಿ, ಇಟ್ಸ್ ರೆಡಿ, ಇಟ್ಸ್ ರೆಡಿ.